ಕರ್ನಾಟಕದಲ್ಲಿರುವಂತ ಅಭ್ಯರ್ಥಿಗೆ ಖುಷಿ ವಿಚಾರ ಯಾರ್ಯಾರು ಜಾಬ್ಗೋಸ್ಕರ ಹುಡುಕ್ತಾ ಇದ್ದಾರಲ್ಲ ಅಂತವ್ರಿಗೆ ಗುಡ್ ನ್ಯೂಸ್ ಅದ ಈಗಾಗಲೇ ಎಸ್ ಎಸ್ ಎಲ್ ಸಿ ಪಾಸ್ ಆಗಿ ಮನೆಯಲ್ಲಿ ಇರಬಹುದು ಅಥವಾ ಎಲ್ಲಾದ್ರೂ ಕೆಲಸಕ್ಕೆ ಹೋಗ್ತಾ ಇರಬಹುದು ಅಂಥವ್ರಿಗೆ ಖುಷಿ ವಿಚಾರ ಅರ್ಜಿಗಳು ಕೇಂದ್ರ ಸರ್ಕಾರದಿಂದ ಪ್ರಾರಂಭ ಮಾಡಿದ್ದಾರೆ ಇಲ್ಲಿ ನೋಡ್ತಾ ಇರಬಹುದು ಅರ್ಜಿಗಳು ಇಪ್ಪತ್ತೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ನಿಮ್ಮ ಒಂದು ಮೊಬೈಲ್ ಮುಖಾಂತರ ಅವಕಾಶ ಕೊಟ್ಟಿರುವಂತದ್ದು ಅಥವಾ ನಿಮ್ಗೆ ಏನಾದರೂ ಮೊಬೈಲ್ ನಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಬರಲಿಲ್ಲ ಅಂದ್ರೆ ನಿಮ್ಮ ಒಂದು ಹತ್ತಿರದ ಆನ್ಲೈನ್ ಕೇಂದ್ರಗಳಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಆಗತ್ತೆ ಅಷ್ಟೊಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಹದಿನೈದ ಪಾಸ್ ಆದಂತ ಅಭ್ಯರ್ಥಿಗಳು ಅಪ್ಲೈ ಮಾಡಬೇಕಾಗತ್ತೆ ಮಲ್ಲಿ ವಯಸ್ಸಿನ ಮಿತಿ ನೋಡಿಸ್ತಾ ಇದ್ರೆ ಹದ್ನಾಕ್ ವರ್ಷದಿಂದ ವರ್ಷದ ತನಕ ಅವಕಾಶ ಇರತ್ತೆ ಕನಿಷ್ಠ ನಿಮಗೆ ಹದಿನಾಲ್ಕು ವರ್ಷ ಆಗಿರಲೇಬೇಕು ಮತ್ತು ಗರಿಷ್ಠ ವಯಸ್ಸು ಮೂವತ್ತು ವರ್ಷ ಇಷ್ಟೆಲ್ಲರಿಗೂ ಇದ್ದೇ ಇರತ್ತೆ ಅವಕಾಶ ಇರತ್ತೆ ಅಪ್ಲೈ ಮಾಡಿ ಇದೇ ವರ್ಷದಲ್ಲಿ ಎಸ್ ಎಸ್ ಎಲ್ ಸಿ ಪಾಸ್ ಆದಂತ ವಿದ್ಯಾರ್ಥಿಗಳು ಅಪ್ಲೈ ಮಾಡಬಹುದು ಯಾವುದೇ ಟೆನ್ಷನ್ ಇರಲ್ಲ ನಿಮಗೆ ಹದಿನಾಲ್ಕು ವರ್ಷ ಆಗಿರತ್ತೆ ಅಪ್ಲೈ ಮಾಡಿ ಮತ್ತು ಹುದ್ದೆನ ಪಡೆದುಕೊಳ್ಳಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರತ್ತೆ ಈ ಒಂದು ಫ್ರೆಶಾಂತ್ ಅಕಾಡೆಮಿ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಲ್ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ತುಂಬಾ ಹೆಲ್ಪ್ ಆಗತ್ತೆ ಬನ್ನಿ ಸಾಂತ್ರೆ ಈ ಒಂದು ನೋಟಿಸ್ದಲ್ಲಿ ಏನೇನು ಇಚ್ ಕೊಟ್ಟಿದ್ದಾರೆ ಒಂದೊಂದು ಇಚ್ಕೊಡ್ತೇನೆ ಇಲ್ಲಿ ನೋಡ್ತಾ ಇರಬಹುದು ಕೇಂದ್ರ ಸರ್ಕಾರದಿಂದ ನೋಟಿಸ್ ಬಂದರಾಗತ್ತೆ ಇದು ಬಿ ಡಿ ಎಲ್ ಸಂಸ್ಥೆಯಿಂದ ನೇಮಕಾತಿ ಆತ ಒಂದು ಕ್ಷೇತ್ರ ಡಿ ಎಲ್ ಸಂಸ್ಥೆಯಿಂದ ನೇಮಕಾತಿ ಬಂದರತ್ತೆ ಭಾರತ್ ಲಿಮಿಟೆಡ್ ಇದಕ್ಕೆ ಅಪ್ಲೈ ಮಾಡಬೇಕು ಈ ಒಂದು ನೋಟಿಸ್ ರಿಲೀಸ್ ಮಾಡಿದಂತ ಜನ ಕೊಟ್ಟಿದ್ದಾರೆ ಹನ್ನೊಂದು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನೋಟಿಸ್ ಕೂಡ ಜಾರಿ ಮಾಡಿರ್ತಾರೆ ಮತ್ತೆ ಇಲ್ಲಿ ಖಾಲಿರೋ ಹೆಸರು ಅಫ್ರೆಂಟಿಸ್ ಟ್ರೈನಿಂಗ್ ಪ್ರೋಗ್ರಾಮ್ ಆಗಿರತ್ತೆ ಅದು ಅಪ್ರೆಂಟಿಸ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂದ್ರೆ ಅಪ್ರೆಂಟಿಸ್ ಹುದ್ದೆಗಳು ಖಾಲಿ ಇರತ್ತೆ ಅಪ್ಲೈ ಮಾಡಿ ಎಕ್ಸ್ಐಟಿಯಾದವ್ರಿಗೆ ಅರ್ಜಿ ಕರೆದಿದ್ದಾರೆ ಅರ್ಜಿ ಸಲ್ಲಿಸೋರು ಡಿಸ್ಮೆಂಬರ್ ವೆಬ್ಸೈಟ್ ಕಾಣಿಸ್ತಾ ಇರಬಹುದು ಈ ಒಂದು ವೆಬ್ಸೈಟ್ ಅಲ್ಲಿ ಅಪ್ಲೈ ಮಾಡಬೇಕಾಗತ್ತೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾಮ್ ಅಫ್ರೆಂಟಿಸ್ ಇಂಡಿಯಾ ಡಾಟ್ ಓ ಆರ್ ಜಿಗೆ ಗೆ ಭೇಟಿ ನೋಡಿಕೊಂಡು ಅಪ್ಲೈ ಮಾಡಬೇಕಾಗತ್ತೆ ಇಲ್ಲಿ ನೋಡಿ ಇದು ಆನ್ಲೈನ್ ಅರ್ಜಿ ಸಲ್ಲಿಸಿ ಅಥವಾ ಆಫ್ಲೈನ್ ಮುಖಾಂತರ ಹೋಗುವಾಗ ಈ ಡಿಸ್ಪ್ಲೇ ವಿಳಾಸ ಕಾಣಿಸ್ತಾ ಇರಬಹುದು ವಿಳಾಸಕ್ಕೆ ಸಂದರ್ಶನಕ್ಕೆ ಹೋಗ್ಬೇಕಾಗತ್ತೆ ಅಥವಾ ಮುಂದ್ಗಡೆ ವಿಳಾಸ ಕೂಡ ಇರತ್ತೆ ಅದು ಕೂಡ ನೋಡ್ಕೊಳ್ಳಿ ಈ ಒಂದು ವಿಳಾಸ ಕೂಡ ನೋಡ್ಕೊಳ್ಳಿ ಮತ್ತೆ ಇಲ್ಲಿ ಕಲ್ಲೂರೋ ಪೋಸ್ಟ್ ಹೆಸರು ನೋಡಿ ಮೊದಲೇದಾಗಿ ಪಿಟ್ಟರ್ ಎರಡನೇದಾಗಿ ಎಲೆಕ್ಟ್ರಿಕಲ್ ಅದೇ ರೀತಿ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಅದೇ ರೀತಿಯಾಗಿ ಮೆಕ್ಯಾನಿಕಲ್ ಡೀಸೆಲ್ ಪಿಟ್ಟರ್ ಹುದ್ದೆಗಳು ಅಪ್ರೆಂಟಿಸ್ ಹುದ್ದೆಗಳು ಟರ್ನರ್ ಹುದ್ದೆಗಳು ವೆಲ್ಡರ್ ಹುದ್ದೆಗಳು ಟೋಟಲ್ ಆಗಿ ನಿಮಗೆ ಒನ್ನೂರ ಐವತ್ತು ಪೋಸ್ಟ್ ಖಾಲಿರಾಗುತ್ತೆ ಈ ಒಂದು ಬಿ ಡಿ ಎಲ್ ಇಲಾಖೆಯಲ್ಲಿ ಐವತ್ತು ಪೋಸ್ಟ್ ಖಾಲಿರಾಗುತ್ತೆ ಒನ್ನೂರ ಐವತ್ತು ಇದಕ್ಕೆ ಅಪ್ಲೈ ಮಾಡಬೇಕು ಇನ್ನು ವಯೋಮಿತಿ ಅದಕ್ಕಿಂತ ಮುಂಚಿತವಾಗಿ ವಿದ್ಯಾರ್ಹತೆ ನೋಡಿ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕಾಗತ್ತೆ ಯಾವುದೇ ಒಂದು ಬೋರ್ಡ್ನಿಂದ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಒಟ್ಟಾರೆ ಸರ್ಕಾರದ ಬೋರ್ಡ್ ಆಗಿರಬೇಕು ಎಸ್ ಎಸ್ ಎಲ್ ಸಿ ತೇರ್ಗಳ ಹೊಂದಿರಬೇಕು ಅದೇ ರೀತಿಯಾಗಿ ಎಸ್ ಎಸ್ ಸಿ ಕಂಪ್ಲೀಟ್ ಮಾಡಿದವರು ಅಪ್ಲೈ ಮಾಡಿ ಪ್ಲಸ್ ಐ ಟಿ ಐ ಪಾಸ್ ಆಗಿರ್ಬೇಕಾಗತ್ತೆ ಎಸ್ ಎಸ್ ಹದಿನೈದು ಪಾಸ್ ಆಗಿರಬೇಕು ಪ್ಲಸ್ ಐ ಟಿ ಐ ಕಂಪ್ಲೀಟ್ ಮಾಡಿದವರು ಅರ್ಜನಾ ಸಲ್ಲಿಸಿ ಸೆಪ್ರೇಟ್ ಆಗಿ ಐ ಟಿ ಐ ಮಾತ್ರ ಪಾಸ್ ಆದರೂ ಅರ್ಜಿ ಸಲ್ಲಿಸಲು ಅವಕಾಶ ಇರೋದಿಲ್ಲ ಮತ್ತು ಸೆಪ್ರೇಟಾಗಿ ಆಗಿ ಎಸ್ ಎಸ್ ಎಲ್ ಸಿ ಮಾತ್ರ ಪಾಸ್ ಆದರೂ ಅರ್ಜಿ ಸಲ್ಲಿಸಲು ಅವಕಾಶ ಇರೋದಿಲ್ಲ ಎರಡೂ ಕೂಡ ತಿರುಗಡೆ ಹೊಂದಿರಬೇಕು ಇನ್ನು ಏಜ್ ಲಿಮಿಟ್ ನೋಡಿ ಹದಿನೆಂಟು ವರ್ಷ ಆದರೂ ಅರ್ಜಿ ಸಲ್ಲಿಸಬೇಕಾಗತ್ತೆ ಆದರೆ ಇಲ್ಲಿ ಹದಿನಾಲ್ಕು ವರ್ಷ ಕೊಟ್ಟಿರುವಂಥದ್ದು ನೋಟಿಸ್ದಲ್ಲೇ ಕೊಟ್ಟಿದ್ದಾರೆ ಹದಿನಾಲ್ಕು ವರ್ಷ ಅಂತೇಳಿ ಏನಾಗ ಗರಿಷ್ಠ ವಯಸ್ಸು ಮೂವತ್ತು ವರ್ಷ ಇರತ್ತೆ ಮೂವತ್ತು ವರ್ಷ ಒಳಗಿನವರು ಅಪ್ಲೈ ಮಾಡಿ ಇನ್ನು ಕೆಟಗರಿ ವೈಸ್ ನಮಗೆ ಏಜ್ ರಿಲ್ಯಾಕ್ಷನ್ ಕೂಡ ಇರತ್ತೆ ಎಸ್ ಸಿ ದ್ರಿಗೆ ಐದು ವರ್ಷ ಎಸ್ ಟಿದವರಿಗೆ ಐದು ವರ್ಷ ಸಿ ಅಭ್ಯರ್ಥಿಗೆ ಮೂರು ವರ್ಷ ಮತ್ತು ಜನರಲ್ ಕಾಶದವ್ರಿಗೆ ಹತ್ತು ವರ್ಷ ಓಬಿಸಿಯಲ್ಲಿ ಪಿ ಡಬ್ಲ್ಯೂ ಡಿ ಹದಿಮೂರು ವರ್ಷ ಇರತ್ತೆ ಎಸ್ ಎಸ್ ಟಿ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗೆ ಹದಿನೈದು ವರ್ಷ ಅಂತ ತನಕ ಸರಿಲಿಕ್ಕೆರ ನೋಡಿಕೊಂಡು ಅರ್ಜಾನ ಸಲ್ಲಿಸಿ ಅರ್ಜಿ ಸಲ್ಲಿಸೋ ಅಭ್ಯರ್ಥಿಗಳು ತಳಗಡೆ ಡಿಸ್ಕ್ರಿಪ್ಷನ್ ಭಾಷಣ ಲಿಂಕ್ ಇರತ್ತೆ ಇದರದು ಅಪ್ಲೈನವ ಅಂತ ಹೇಳಿ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅರ್ಜಿಯ ಸಲ್ಲಿಸಬಹುದು ಆರ್ಟಿಕಲ್ ನೋಡಿಕೊಂಡು ಅರ್ಜಾನ ಸಲ್ಲಿಸೆ ಇನ್ನು ಆಯ್ಕೆ ಪ್ರಕಾರದಲ್ಲಿ ಯಾವುದೇ ಪರೀಕ್ಷೆ ಇರೋದಲ್ಲ ನೇರವಾಗಿ ಇಂಟರ್ವ್ಯೂ ಮೂಲಕ ಆಯ್ಕೆಯನ್ನು ಮಾಡ್ತಾರೆ ನಿಮ್ಮ ಒಂದು ವಿದ್ಯಾರ್ಹತೆ ಮೆರಿಟ್ ಮೇಲೆ ಆಯ್ಕೆಯನ್ನು ಮಾಡ್ತಾರೆ ಯಾವ ರೀತಿ ಕೆಲಸ ಮಾಡ್ತಾರ ಅದಷ್ಟು ನೋಡ್ತಾರೆ ನಿಮಗೆ ಈ ರೀತಿಯಾಗಿ ಆಯ್ಕೆಯನ್ನು ಮಾಡ್ತಾರೆ ಮತ್ತೆ ಆಯ್ಕೆದ ಅಭ್ಯರ್ಥಿಗೆ ಉದ್ದೋಗೋ ಸ್ಥಳ ಇದು ಆಲ್ ಇಂಡಿಯಾದಲ್ಲಿ ಕೆಲಸ ಇರತ್ತೆ ಒಟ್ಟಾರೆ ಹೈದರಾಬಾದಲ್ಲಿ ಅಥವಾ ನಮ್ಮ ಒಂದು ಕರ್ನಾಟಕ ನಮ್ಮ ಒಂದು ಕರ್ನಾಟಕ ಬಿಟ್ಟು ಬೇರೆ ರಾಜ್ಯ ಈ ರೀತಿ ಕೆಲಸ ಕೊಡ್ತಾರೆ ಇಷ್ಟು ನಿಮಗೆ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತಿ ಮತ್ತೆ ಅರ್ಧ ಶುಲ್ಕಕ್ಕೆ ಬರೋದಾದ್ರೆ ಒಂದು ರೂಪಾಯಿ ಕೂಡ ನಿಮಗೆ ಅರ್ಧ ಶುಲ್ಕ ಇರೋದಲ್ಲ ಉಚಿತವಾಗಿ ನೀವು ಅಪ್ಲೈ ಮಾಡಿ ಇದೊಂದು ಖುಷಿಯ ವಿಚಾರ ಇನ್ನು ಪ್ರಮುಖ ದಿನಾಂಕಗಳು ಆಗಲೇ ತಿಳ್ಸಿ ಕೊಟ್ಟಂತೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಈಗಾಗಲೇ ಅರ್ಜಿಗಳು ಪ್ರಾರಂಭ ಆಗಿದೆ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ